नमस्कार, नीवु नोड्ता इदीरा टीवी विक्रम विक्रम विशेष के स्वागत। नानु श्वेता। केलवोंदु तप्पुगळे हागे नावु माडिरोदल्ल, नम्म हिंदिनवरु माडिर्तारे, आदरे अनुभविसोदु मात्र नावु आगिर्तीवि। ईग नावु माडिरो एडवट्टुगळिगे मुंदिन पीळिगेयवरु अनुभविसो हागे। इतिहासद विषयदल्लू अष्टे, नम्मन्न आळिद केलवरु माडिरो एडवट्टु इवत्तिगू नम्मन्न काडुत्तने इरुत्ते। ಹಳೆಯ ತಪ್ಪುಗಳಿಂದ ಈಗ ಪಾಠ ಕಲಿಯಬೇಕು ನಿಜ, ಆದರೆ ಅದೇ ಹಳೆಯ ತಪ್ಪುಗಳು ಈಗಲೂ ದೊಡ್ಡ ಸಮಸ್ಯೆಯಾಗಿಯೇ ಇದ್ದರೆ ಏನು ಮಾಡೋದು? ನೇರವಾಗಿ ವಿಷಯಕ್ಕೆ ಬರ್ತೀನಿ. 75 ವರ್ಷದ ಹಿಂದೆ ಈ ದೇಶದ ಮೊದಲ ಪ್ರಧಾನಿ ಮಾಡಿದ ತಪ್ಪುಗಳು ಇವತ್ತಿಗೂ ನಮ್ಮನ್ನ ಕಾಡ್ತಾನೆ ಇವೆ. ಆ ಮಹಾ ಪ್ರಮಾದದಿಂದಲೇ ಇವತ್ತಿಗೂ ಚೀನಾದ ಕಾಟ ತಪ್ಪುತ್ತಿಲ್ಲ. ಅವತ್ತು ಚೀನಾ ಲಾಸಾ ಮೇಲೆ ಆಕ್ರಮಣ ಮಾಡುತ್ತಿದ್ರೆ ನೆಹರು ಚೀನಾಗೆ ವಿಶ್ವ ಸಂಸ್ಥೆಯಲ್ಲಿ ವಿಟೋ ಕೊಡಿಸೋಕೆ ಓಡಾಡ್ತಿದ್ರು. ಅವತ್ತು ಚೀನಾ ವಿಷಯದಲ್ಲಿ ನೆಹರು ಮಾಡಿದ ಮಹಾ ಪ್ರಮಾದಗಳು ಮತ್ತು ಇವತ್ತು ನಾವು ಎದುರಿಸುತ್ತಿರುವ ಸಂಕಷ್ಟಗಳು ಒಂದೆರಡಲ್ಲ. ಚೀನಾ ಇವತ್ತಿಗೂ ಮತ್ತು ಮುಂದೆಯೂ ಕೂಡ ಭಾರತದ ಬಾಗಿಲಲ್ಲೇ ಇರುವ ವಿಷಸರ್ಪ ಇದ್ದಂಗೆ. ಆದರೆ ಇಂತಹ ವಿಷಸರ್ಪವನ್ನು ಮನೆ ಬಾಗಿಲಿಗೆ ಬರೋ ಹಾಗೆ ಮಾಡಿಕೊಂಡಿದ್ದೆ ದೊಡ್ಡ ತಪ್ಪು. ಆ ತಪ್ಪು ಮಾಡಿದ್ದು ಪಂಡಿತ್ ನೆಹರು. 1949ರಲ್ಲಿ ಪೀಕಿಂಗ್ನಲ್ಲಿ ಶಕ್ತಿ ಪ್ರದರ್ಶನ ಮಾಡಿದ್ದ ಕಮ್ಯುನಿಸ್ಟ್ ಅಧಿಕಾರ ಹಿಡಿದಿತ್ತು. ಆಗ ಚೀನಾದ ಮುಖ್ಯಸ್ಥನಾಗಿದ್ದ ಮಾವೋ ಮಾಡಿದ ಮೊದಲ ಕೆಲಸ ಅಂದರೆ ಅದು ಟಿಬೆಟ್ ಮೇಲಿನ ದಾಳಿ. ಮೊದಲು ಟಿಬೆಟನ್ನು ವಶಪಡಿಸಿಕೊಂಡ್ರೆ ಭಾರತದ ಬಾಗಿಲಿಗೆ ಬಂದು ಕೂರಬಹುದು, ಭಾರತವನ್ನು ಎದುರಿಸೋದು ಸುಲಭವಾಗುತ್ತೆ ಅನ್ನೋದು ಚೀನಾದ ಲೆಕ್ಕಾಚಾರ ಆಗಿತ್ತು. ಆದರೆ ಈ ಷಡ್ಯಂತ್ರ ನಮ್ಮ ಪ್ರಧಾನಿಯಾಗಿದ್ದ ನೆಹರುಗೆ ಗೊತ್ತೇ ಆಗಲಿಲ್ಲ. ಗೊತ್ತಾಗಲಿಲ್ವೋ ಅಥವಾ ಗೊತ್ತಿದ್ದು ಸುಮ್ಮನಾದರೂ ದೇವರೇ ಬಲ್ಲ. ಟಿಬೆಟ್ ರಾಯಭಾರಿ ಬಂದು ದೆಹಲಿಯಲ್ಲಿ ಕೂತಿದ್ದ ನೆಹರು ಬಳಿ ಚೀನಾ ಆಕ್ರಮಣದ ಬಗ್ಗೆ ಹೇಳಿದರೂ ಕೂಡ ನೆಹರು ಅದನ್ನು ಒಪ್ಪೋಕೆ ರೆಡಿ ಇರಲಿಲ್ಲ. ಟಿಬೆಟ್ ನಿಯೋಗವೊಂದು ನೆಹರು ಅವರನ್ನು ಭೇಟಿಯಾಗೋಕೆ ಟ್ರೈ ಮಾಡಿದರೆ ನೆಹರು ಅವರನ್ನು 8 ತಿಂಗಳು ಕಾಯಿಸಿದರು. ಅಷ್ಟರ ಮೇಲೆಯೂ ನೆಹರು ಹೇಳಿದ್ದೇನು, ಬೀಜಿಂಗ್ಗೆ ಹೋಗಿ ಸ್ವಾಯತ್ತೆ ಕೇಳಿ ಅಂತ. ಇದು ಹೇಳಿತನನ ಅಥವಾ ದಡ್ಡತನವೇ ನೀವೇ ಹೇಳಬೇಕು. 2 ವರ್ಷ ಚೀನಾ ಕೊರಿಯಾ ಯುದ್ಧ ಬಿಡಿಸೋದ್ರಲ್ಲಿ ಬ್ಯುಸಿ ಇದ್ದ ನೆಹರುಗೆ ಚೀನಾ ಟಿಬೆಟ್ಟನ್ನು ಆಕ್ರಮಿಸಿಕೊಂಡ್ರೆ ಮುಂದೆ ನಮಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಮಿನಿಮಮ್ ಕಾಮನ್ ಸೆನ್ಸ್ ಕೂಡ ಇರಲಿಲ್ಲ. ಚೀನಾದ ಬೀಜಿಂಗ್ನಲ್ಲಿ ಕೆಲಸ ಮಾಡಿದ್ದ ಅಧಿಕಾರಿ ಸಿನ್ಹಾ ನೆಹರುಗೆ ಈ ಬಗ್ಗೆ ಹೇಳಿದರೆ, ನಿಮಗೆ ವಿಶ್ವದ ರಾಜಕಾರಣ ಗೊತ್ತಿಲ್ಲ, ವಿಶ್ವದ ತುಂಬ ಚೀನಾ ಫೋಬಿಯಾ ಇದೆ ಅಂತ ಲೆಟರ್ ಬರೆದು ಕಳುಹಿಸಿದ್ರಂತೆ. ಆ ಕಡೆ ಚೀನಾ ಟಿಬೆಟ್ ಮೇಲೆ ದಾಳಿ ಮಾಡೋಕೆ 40,000 ಸೈನಿಕರನ್ನು ಕಳುಹಿಸಿದರೆ ನೆಹರು ಚೀನಾಗೆ ವಿಶ್ವಸಂಸ್ಥೆಯಲ್ಲಿ ಮಾನ್ಯತೆ ಕೊಡಿಸಿ ವಿಟೋ ಸಹಿತ ಭದ್ರತಾ ಸದಸ್ಯತ್ವ ಕೊಡಿಸೋಕೆ ಓಡಾಡ್ತಿದ್ರಂತೆ. ಆ ಮಹತ್ ಕಾರ್ಯಕ್ಕೆ ಇವತ್ತು ನಾವು ಅವಮಾನ ಪಡೋ ಹಾಗೆ ಆಗಿದೆ. ಹೀಗೆ 1 ವರ್ಷ ಪೂರ್ತಿ ಚೀನಾ ಟಿಬೆಟ್ ಮೇಲೆ ದಾಳಿ ಮಾಡಲ್ಲ ಅನ್ನೋ ಭ್ರಮೆಯಲ್ಲೇ ನೆಹರು ಕಳೆದರು. 1950ರಲ್ಲಿ ಚೀನಾ ಲಾಸಾವನ್ನು ಕಬಳಿಸಿಕೊಳ್ತು. ಆಗಲೂ ಮೂರ್ಖರಂತೆ 1913ಕ್ಕಿಂತ ಮೊದಲು ಟಿಬೆಟ್ ಚೀನಾ ಬಳಿಯೇ ಇತ್ತು, ಇದು ಬ್ರಿಟಿಷರದ್ದೇ ತಪ್ಪು, ಅವರು ವಶಪಡಿಸಿಕೊಂಡಿದ್ರು, ಈಗ ಏಷ್ಯಾದಲ್ಲಿ ಸಮಾಜವಾದದ ಹೊಸಗಾಳಿ ಬೀಸುತ್ತಿದೆ ಅಂತ ಬೀಜಿಂಗ್ನಲ್ಲಿದ್ದ ಭಾರತೀಯ ರಾಯಭಾರಿ ಕೆಎಂ ಪಣಿಕರ್ಗೆ ಪತ್ರ ಬರೆಯುತ್ತಾರೆ. ಅಷ್ಟೇ ಅಲ್ಲ, ಚೀನಾ ಯಾವ ಕಾರಣಕ್ಕೂ ಲಡಾಖ್, ಉತ್ತರಾಂಚಲ, ಸಿಕ್ಕಿಂ, ಅರುಣಾಚಲದ ಮೇಲೆ ದಾಳಿ ಮಾಡಲಿಕ್ಕಿಲ್ಲ ಅನ್ನುವಂಥ ಮತ್ತೊಂದು ಭ್ರಮೆಯ ಬಗ್ಗೆ ಹೇಳಿಕೊಳ್ಳುತ್ತಾರೆ. ಚೀನಾ ವಿರುದ್ಧ ಹೋರಾಡೋದಕ್ಕೆ ದಲೈಲಾಮಾ ಕಡೆಯ ಮಂದಿ 2 ಲಕ್ಷ ರೂಪಾಯಿ ಸಹಾಯ ಕೇಳಿದರೆ ನೆಹರು ಅವತ್ತು ದೊಡ್ಡದಾಗಿ, ಇಲ್ಲ ನಾವು ಬಂಡುಕೋರರಿಗೆ ಸಹಾಯ ಮಾಡೋದಿಲ್ಲ, ಬೇಕಿದ್ರೆ ರಾಜತಾಂತ್ರಿಕವಾಗಿ ಹೆಲ್ಪ್ ಮಾಡಬಹುದು ಅಂತಾರೆ. ಅದು ಬಿಡಿ, ಕೊನೆಗೆ ವಿಶ್ವಸಂಸ್ಥೆಯಲ್ಲಿ ಟಿಬೆಟ್ ಮೇಲೆ ಚೀನಾ ಆಕ್ರಮಣವನ್ನು ಅಮೆರಿಕ ಹಾಗೂ ಬ್ರಿಟನ್ ಖಂಡಿಸ್ತಿದ್ರೆ ನೆಹರು ನಾವು ಇದನ್ನು ಬೆಂಬಲಿಸೋದಿಲ್ಲ ಅನ್ನೋ ಮತ್ತೊಂದು ಮೂರ್ಖ ಕೆಲಸ ಮಾಡಿದರು. ಇಷ್ಟು ಸಾಲದು ಅಂತ ಟಿಬೆಟ್ನಲ್ಲಿದ್ದ ಚೀನಾ ಸೈನಿಕರಿಗೆ 1952ರಲ್ಲಿ ಆಹಾರ ಪೂರೈಸೋಕೆ ಅಂತ 1,000 ಟನ್ ಅಕ್ಕಿ ಪೂರೈಸಿದ ದಾನವೀರ ಪಂಡಿತ್ ನೆಹರು. 1953ರಲ್ಲಿ ಹಿಂದಿ ಚೀನಿ ಭಾಯಿ ಭಾಯಿ ಅಂತ ಟಿಬೆಟ್ಗೆ ಪೆಟ್ರೋಲ್ ಪೂರೈಸೋ ಕೆಲಸ ಮಾಡಿದರು.
ಇದನ್ನ ವಿದೇಶಾಂಗ ಅಧಿಕಾರಿಗಳು ಕೇಳಿದ್ರೆ ಫ್ಯೂಚರ್ನಲ್ಲಿ ಚೀನಾ ಭಾರತ ಸಂಬಂಧ ಚೆನ್ನಾಗಿರಬೇಕಂದ್ರೆ ಇದನ್ನ ಮಾಡಬೇಕು ಅಂದಿದ್ರು ಇಂತಹ ಪ್ರಧಾನಿ ಪಡೆದ ನಾವೇ ಧನ್ಯರು ಚೀನಾ ಹೀಗೆ ಲಡಾಕ್ನ ಹತ್ತಿರದವರೆಗೂ ಬಂದು ಕುಳಿತಿದ್ರು ನೆಹರುಗೆ ಮಾತ್ರ ಚಿಂತೆಯೇ ಇರಲಿಲ್ಲ 1949 ರಿಂದ 1954 ರವರೆಗೂ ಚೀನಾವನ್ನ ಹೊಗಳಿಕೊಂಡು ಭಾಷಣ ಬಿಗಿದುಕೊಂಡು ಬಂದಿದ್ರು ಚೀನಾಗೆ ವಿಟೋ ಕೊಡಿಸೋಕೆ ಸಹಾಯ ಮಾಡಿದ್ರಿಂದ ಅವರು ನಮ್ಮ ಜೊತೆ ಚೆನ್ನಾಗಿದ್ದಾರೆ ಅನ್ನೋ ಭ್ರಮೆಯಲ್ಲೇ ಪಂಡಿತ್ ಜವಾಹರಲಾಲ್ ನೆಹರು ಇದ್ದರು ಚೌ ಎನ್ ಲಾಯರನ್ನ ದೆಹಲಿಗೆ ಕರೆಸಿಕೊಂಡು ಮತ್ತೆ ಹಿಂದಿ ಚೀನಿ ಬೈ ಬೈ ಅಂತ ಬಾಯಿ ಬಡಕೋತಿದ್ರು ಅಷ್ಟಲ್ಲದೆ ಭಾರತದ ಸ್ವಾತಂತ್ರ್ಯಕ್ಕಿಂತ ಹಿಂದೆ ಬ್ರಿಟಿಷ್ ಭಾರತ ಮತ್ತು ಚೀನಾ ಮಾಡಿಕೊಂಡ ಗಡಿ ಒಪ್ಪಂದವನ್ನ ಬಿಟ್ಟು ಬೇರೆ ಒಪ್ಪಂದ ಮಾಡಿಕೊಳ್ಳೋಣ ಅಂತ ಹೊರಟರು ಆಲ್ರೆಡಿ ಟಿಬೆಟ್ ಅನ್ನು ವಶಪಡಿಸಿಕೊಂಡಿದ್ದ ಚೀನಾ ಅರುಣಾಚಲ ಪ್ರದೇಶ ಸಿಕ್ಕಿಂ ಮೇಲೆ ಕೂಡ ಕಣ್ಣಿಟ್ಟುಕೊಂಡು ಕುಳಿತಿತ್ತು ಚೀನಾನ ನಂಬಿಕೊಂಡು ನೆಹರು ಗಡಿಯಲ್ಲಿ ಚೆಕ್ ಪೋಸ್ಟ್ ಹಾಕೋದಕ್ಕೂ ಹಣ ಕೊಟ್ಟಿರಲಿಲ್ಲ ಉತ್ತರ ಪ್ರದೇಶ ಸರ್ಕಾರ ರಸ್ತೆ ಮಾಡ್ತೀವಿ ಹಣ ಕೊಡಿ ಅಂತ ಕೇಳಿಕೊಂಡ್ರೆ ನೋಡೋಣ ಅಂದಿತ್ತು ಪ್ರಧಾನಿ ಕಾರ್ಯಾಲಯ ಒಟ್ಟಿನಲ್ಲಿ ನೆಹರು ಲೆಕ್ಕಾಚಾರ ಹೆಂಗಿತ್ತಂದ್ರೆ ಗಡಿ ಬಗ್ಗೆ ನಾವು ಮಾತಾಡೋದೇ ಬೇಡ ಆಗ ಸಮಸ್ಯೆನೇ ಇರಲ್ಲ ಅನ್ನೋದು ಅಂದ್ರೆ ನಾನಿರೋವರೆಗೂ ಇದ್ಯಾವ ತಲೆಬಿಸಿಯೇ ಬೇಡ ಅಧಿಕಾರದಲ್ಲಿ ಇದ್ದಷ್ಟು ದಿನ ನೆಮ್ಮದಿಯಾಗಿರೋಣ ಅನ್ನೋ ಯೋಚನೆ ಇರಬಹುದು ಹೀಗೆ ನೆಹರು ಗಡಿ ಬಗ್ಗೆ ಮಾತನಾಡದೆಯೇ ಕಾಲ ಕಳೆದರು ಎಷ್ಟರ ಮಟ್ಟಿಗೆ ಅಂದ್ರೆ ಜಿನೇವಾಗೆ ಹೋಗಿದ್ದ ನೆಹರು ಸರ್ಕಾರದ ವಿದೇಶಾಂಗ ಸಚಿವ ಕೃಷ್ಣ ಮೆನನ್ ಚೀನಾ ಚೌ ಎನ್ಲಾ ಅವರನ್ನ 3 ದಿನ ಭಾರತದ ಪ್ರವಾಸಕ್ಕೆ ಕರೆದುಕೊಂಡು ಬಂದರು 1954 ಜೂನ್ 23 24 25 3 ದಿನ ನೆಹರು ಹಾಗೂ ಚೀನಾ ಪ್ರಧಾನಿ ನಡುವೆ 3 ಸುತ್ತಿನ ಮಾತುಕತೆ ನಡೆಯಿತು ಆದರೆ ಈ 3 ದಿನದಲ್ಲಿ ಒಂದು ಮಾತು ಟಿಬೆಟ್ ಬಗ್ಗೆ ಹೋಗಲಿ ನಮ್ಮದೇ ಲಡಾಕ್ ಬಗ್ಗೆಯೂ ಬರಲಿಲ್ಲ ಬದಲಾಗಿ ಏಷ್ಯಾ ಶಾಂತಿಯ ತಾಣ ಆಗಬೇಕು ಅಂತ ಭಾಷಣ ಬಿಗಿದಿದ್ರು ಇದಾಗಿ 3ನೇ ತಿಂಗಳಿಗೆ ಬರ್ಮಾಗೆ ಚೀನಾದ ಸೈನಿಕರು ನುಗ್ಗಿದ್ರು ಸ್ವತಃ ಚೀನಾ ಪ್ರಧಾನಿ ಮಾತನಾಡೋಣ ಅಂತ ಹೇಳಿದ್ರು ನಮ್ಗ್ಯಾಕೆ ಬೇಕು ಅಂತ ನೆಹರು ತಲೆಯೇ ಕೆಡಿಸಿಕೊಂಡಿರಲಿಲ್ಲ ನೆಹರು ಮಾಡಿದ ಇನ್ನೊಂದು ಬ್ಲಂಡರ್ ಅಂದ್ರೆ ಅದು ಅಕ್ಸೈ ಚೀನ್ ಭಾರತ ಕೈತಪ್ಪಿದ್ದು 1956 ಸೇನಾ ಮುಖ್ಯಸ್ಥ ಜನರಲ್ ತಿಮ್ಮಯ್ಯ ಬ್ರಿಟಿಷ್ ಪರ್ವತಾರೋಹಿ ಸಿಡ್ನಿ ಎಗ್ವಾಲ್ ಅವರನ್ನ ಅಕ್ಸೈ ಚೀನ್ನಲ್ಲಿ ಚೀನಾ ಟಿಬೆಟರಿಗೆ ರಸ್ತೆ ನಿರ್ಮಿಸುತ್ತಿದೆಯೇ ಅಂತ ನೋಡೋಕೆ ಬೇಹುಗಾರಿಕೆಗೆ ಕಳುಹಿಸುತ್ತಾರೆ ಬೇಹುಗಾರಿಕೆಯ ವರದಿಯನ್ನ ನಂತರ ನೆಹರು ಮುಂದಿಟ್ಟಾಗ ವಿದೇಶಾಂಗ ಸಚಿವ ಕೃಷ್ಣ ಮೆನನ್ ನೀವೆಲ್ಲ ಅಮೆರಿಕದ ಸಿಐಎಗೋಸ್ಕರ ಕೆಲಸ ಮಾಡ್ತಿದ್ದೀರಿ ಅಂದಿದ್ರಂತೆ ವಿಪರ್ಯಾಸ ನೋಡಿ ಮುಂದೆ ಅದೇ ಚೀನಾದ ಸರ್ಕಾರಿ ಮಾಧ್ಯಮ ದಲೈಲಾಮಾರನ್ನ ಒಳಗೆ ಬಿಟ್ಟುಕೊಂಡಿದ್ದಕ್ಕೆ ನೆಹರು ಮತ್ತು ಮೆನನ್ರನ್ನ ಅಮೆರಿಕನ್ ಸಾಮ್ರಾಜ್ಯಶಾಹಿಯ ನಾಯಿಗಳು ಎಂದು ಹೀಗಳೆಯುತ್ತದೆ ಒಂದು ಹಿಡಿ ಹುಲ್ಲು ಕೂಡ ಬೆಳೆಯದ ಅಕ್ಸೈ ಚೀನ್ ನಮ್ಮಲ್ಲೇ ಉಳಿಯಬೇಕೆಂಬ ಆಗ್ರಹ ಸ್ವಯಂ ಪ್ರಧಾನಿ ಮತ್ತು ವಿದೇಶಾಂಗ ಸಚಿವರಿಗೆ ಇರದೇ ಇದ್ದುದರಿಂದ ಅದು ಇವತ್ತು ಸಂಪೂರ್ಣ ಚೀನಾದ ಬಳಿಯಿದೆ ಅಷ್ಟೇ ಅಲ್ಲ ಈಗ ಚೀನಾ ಅದಕ್ಕೆ ತಾಗಿಕೊಂಡಿರುವ ಗಲ್ತಾನ್ ಕಣಿವೆಗೂ ಬಂದು ಕುಳಿತಿದೆ ಚೀನಾದ ತಂತ್ರವೇ ಹಾಗೆ 3 ಹೆಜ್ಜೆ ಮುಂದೆ 2 ಹೆಜ್ಜೆ ಹಿಂದೆ ಅಂದ್ರೆ ಒಂದು ಸಲಕ್ಕೆ 1 ಹೆಜ್ಜೆಯ ಲಾಭ ನಿಶ್ಚಿತ ಕಾಲ ಮಿಂಚಿ ಹೋಗಿತ್ತು ಅಷ್ಟು ದಿನ ನೆಹರು ಮಜಾ ಮಾಡಿಕೊಂಡು ನೆಗ್ಲೆಕ್ಟ್ ಮಾಡಿದ್ದರ ಪರಿಣಾಮ ಎದುರಿಸಬೇಕಾಗಿ ಬಂದಿತ್ತು ಮುಂದೆ ನೆಹರು ಹಾಗೂ ಚೀನಾ ಪ್ರಧಾನಿ ನಡುವೆ ಗಡಿ ವಿವಾದದ ಮಾತುಕತೆ ನಡೆಯುತ್ತೆ ಆದರೆ ಚೀನಾ ಸಿಕ್ಕಿಂ ಗಡಿ ವಿಷಯದಲ್ಲಿ ಮಾತ್ರ ಬ್ರಿಟಿಷರು ಎಳೆದ ಮ್ಯಾಕ್ ಮೋಹನ್ ಗೆರೆಯನ್ನ ಒಪ್ಪಿಕೊಳ್ತೇವೆ ಆದರೆ ಲಡಾಕ್ನಲ್ಲಿ ಹೊಸ ಸರ್ವೆ ಆಗಬೇಕು ಅಂತ ತಕರಾರು ತೆಗೆದಿತ್ತು ಶತ್ರುವಿನ ಬುದ್ಧಿಯನ್ನೇ ಅರ್ಥ ಮಾಡಿಕೊಳ್ಳದ ನೆಹರುವಿಂದ 1962 ಯುದ್ಧ 1967 ಘರ್ಷಣೆಯನ್ನ ಎದುರಿಸಬೇಕಾಯಿತು ಇವತ್ತಿಗೂ ಕೂಡ ಚೀನಾ ಹಾಗೂ ಭಾರತದ ಗಡಿ ಗಲಾಟೆ ಮುಂದುವರೆದುಕೊಂಡೇ ಬಂದಿದೆ ಅದಕ್ಕೆ ಕಾರಣ ಅವತ್ತು ನೆಹರು ಮಾಡಿದ ತಪ್ಪುಗಳು ಅನ್ನೋದರಲ್ಲಿ ಅನುಮಾನವೇ ಬೇಡ ಇದು ಕೇವಲ ಚೀನಾ ಹಾಗೂ ಭಾರತ ವಿಷಯದಲ್ಲಾದ ಪ್ರಮಾದಗಳಷ್ಟೇ ಇದನ್ನು ಬಿಟ್ಟು ನೆಹರು ಮಾಡಿದ ಪ್ರಮಾದಗಳು ಬೇಕಾದಷ್ಟಿವೆ ಇತಿಹಾಸದ ತಪ್ಪುಗಳು ಇವತ್ತಿಗೂ ಭಾರತವನ್ನು ಕಾಡುತ್ತಲೇ ಇದೆ ಅವಮಾನಿಸುತ್ತಲೇ ಇದೆ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ
ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ